ಹದಿಮೂರು ದಿವಸಕ್ಕೆ ತೊಟ್ಟಿಲ್ಲ ಅರ್ಥ. ಹೌದು ಹೌದಪ್ಪ, ಪುಟ್ಟ ಪುಟ್ಟ ಹೌದು ಪುಟ್ಟ ಪುಟ್ಟ ಹೆಜ್ಜೆ ಹಾಕೊಂತ. ಹಾ ಹಾ, ಎಲ್ಲಿಗೆ ಬರ್ತಾನಂತ ಕೇಳಿದ್ರ ಎಲ್ಲಿಗ್ರಿಪ್ಪ? ಆಸಂಗಿ ದಾರಿ ಹಿಡಿದು ನಡೆದಾನ. ನಡೆದಾರೆ ಅಲ್ಲಿ ಕಲಸೆಟ್ಟಿ ಮಲಸೆಟ್ಟಿತ್ತ ಮುತ್ತಿನ ವ್ಯಾಪಾರ ಯಾರು ಎದುರಿಗೆ ಬರ್ತಕ್ಕಂಥ. ಹೌದು ಹೌದಪ್ಪ. ಈ ಭಗವಂತ ಹೋಗಿ ಏನ್ ಮಾಡಾಕತ್ತೆ ಅನ್ನತ್ತ ಕೇಳಿದ್ರ ಏನ್ ಮಾಡ್ತಾರ್ರಿಪ್ಪ? ಒಣಗಿದ ಗಿಡ ಅದ. ಹೌದು ಹೌದು. ಒಡಕ ಕೊಡ ತಗೊಂಡು ಹಾ ಹಾ ಆ ಗಿಡಕ್ಕೆ ನೀರ್ ಹಾಕ್ಲಿಕ್ಕತ್ತೆ. ಹಾಕ್ಲಿಕ್ಕತ್ತಾರ ಕಲಸೆಟ್ಟಿ ಮಲಸೆಟ್ಟಿ ಅಂತಾರ ಹುಡುಗ ಎಂತ ಹುಚ್ಚಿರ್ಬೇಕು. ಹೌದು ಹೌದಪ್ಪ. ಕೊಡ ಒಡದದ ಒಡದದ ಗಿಡ ಒಣಗ್ಯದ ಒಣಗ್ಯದ ಒಣಗಿದ ಗಿಡ ಹೆಂಗ ಚಿಗಿತದ ಕೊಡದಾಗ? ಹೌದು ಹೌದಪ್ಪ. ಅವಾಗ ಹುಡುಗಗ ಕೇಳ್ತಾರ, ಏ ತಮ್ಮ ಎಂತ ಹುಚ್ಚು ಹುಡುಗಾಟ ಮಾಡಾಕತ್ತಿದ್ಯೋ? ಹಾ, ಎಂತ ಹುಚ್ಚು ಹುಡುಗಾಟ ಮಾಡಾಕತ್ತಿದ್ಯೋ? ಹೌದು ಹೌದು. ಏನ್ ಮಾಡ ಅಲ್ಲ, ಕೊಡ ಹೊಡೆದದ ಗಿಡ ಒಣಗ್ಯದ. ಹಾ, ಹೆಂಗ ಚಿಗಿತದ? ನಂದ್ ಗಿಡ ಚಿಗಿದು ನಿಮ್ಮ ಚೀಲ್ನಾದ ಹೆಣ ಊರಿಗೆ ಹೋಗುದು ಎರಡು ಒಂದೊಂದತ್ತ. ಹೌದು ಹೌದಪ್ಪ. ಅವಾಗ ಗಾಬರಿ ಆದ್ರತ್ತ, ನಾವು ಚೀಲ್ದಾಗ ಕಟ್ಟಿದ ಹೆಣ ಹೆಂಗ ಗೊತ್ತಾತಿ? ಇವರಿಗೆ ಹೆಂಗ ಗೊತ್ತಾತು? ಸತ್ತ ಹೆಣ ನಿಮ್ಮೂರಿಗೆ ಒಯ್ದಾಕತ್ತಿರೋದು, ಒಣದ ಗಿಡ ಯಾಕೆ ಚಿಗಿದಲ್ಲ? ಅದು ಒಣಗಿದ. ಹೌದಲ್ಲ? ಹೌದು ಹೌದಪ್ಪ, ಅದು ಒಣಗಿದ. ಅವಾಗ ಸಾಗರ ಅಡ್ಡ ಬೀಳ್ತಾರ, ನೀವೊಬ್ಬ ಮಾನವಲ್ಲಪ್ಪ, ಮಹಾದೇವಿದ್ದಿ, ನಮ್ಮ ಆಶೀರ್ವಾದ ಮಾಡಂದಾಗ ಭಂಡಾರದೊಳಗ ಕೈ ಹಾಕಿ ಸತ್ತ ಹೆಣದ ಮೇಲೆ ಭಂಡಾರ ಹೊಡಿತಾನ, ಆ ಮನುಷ್ಯ ಎದ್ದು ಕುಂದಿರ್ತದ. ಕುಂದಿರ್ತದ ಮಲಕಾರಿಸಿದ ಇತಿಹಾಸ ಸಣ್ಣ ಬಾಲ. ಹೌದು. ಭಂಡಾರ ಕೆಲಸ ಏನೇನು ಮಾಡಾಕತ್ತೈತಿ ಅಂದ್ರ, ಒಂದಲ್ಲ ಎರಡಲ್ಲ ಪುಣ್ಯಾತ್ವರು, ನೂರಾರು ನೂರಾರು ಹೆಜ್ಜೆ ಹೆಜ್ಜೆಗೆ ಭಂಡಾರ ಈ ಕಾರ್ಯವನ್ನು ಮಾಡ್ಕೊಂಡು ಬಂದದ. ಅದಕ್ಕೆ ಪುಣ್ಯಾತ್ಮರೇ ಹಿಂದೆ ಹಿರಿಯರು ಹೇಳ್ಕೊಂಡು ಬಂದಾರ. ಏನ ತಂದ್ರಿ? ಭಂಡಾರಪ್ಪ ನಮ್ಮ ಭಂಡಾರೋ, ಸತ್ಯ ಸಿಂಧರ ಭಂಡಾರೋ, ಹಡದ ಬಾಣತಿಗೆ ಒಡೆದ ಕಾಣೋದು ನಮ್ಮ ಭಂಡಾರೋ. ಹೌದು ಹೌದು, ಹೇಳ್ಕೊಂಡು ಬಂದಿರ್ತಕ್ಕ. ಹೌದು. ಆ ಸರ್ವ ಕಾರ್ಯಲ್ಲಿ ಪ್ರಥಮ ಪೂಜೆಗೆ ಬೇಕು ಭಂಡಾರ ಅಂತ ಹೇಳ್ಕೊಂಡು ಬಂದಾರ. ಅಂತ ಭಂಡಾರದ ಮಹಿಮೆಯನ್ನ ಅವೆಲ್ಲ ಶ್ರದ್ಧೆ ಪೂರ್ವಕ ಕೇಳಾಕತ್ತೀರಿ. ಅದಕ್ಕೆ ಧರ್ಮರ ಮನೆಯೊಳಗೆ ಹುಟ್ಟಿದಕ್ಕಂದ ಹದಿಮೂರು ದಿನಕ್ಕೆ ತೊಟ್ಟಿಲ್ಲನ ಹಾರಿ ಎಂತೆಂತ ಲೀಲೆಯನ್ನು ಮಾಡ್ತಾನ ಕೇಳ. ತೊಟ್ಟಿಲ ಹಾರಿ ವೀರ ಮದಗೊಂಡ ನಡದ, ವೀರ ಮದಗೊಂಡ ನಡದ, ಬಣ್ಣದ ತೊಟ್ಟಿಲ ಹಾರಿ ವೀರ ಮದಗೊಂಡ ನಡದ, ಮದಗೊಂಡ ನಡದ. ಅಂತ್ಯೋಗ ಐದು ಜನ ಮಕ್ಕಳಿದ್ರು. ಹೌದು ಹೌದಪ್ಪ. ಆದ್ರೂ ಕೂಡ ಎಂತ ಮಗ ಬೇಕತ್ತ ಫಲ ಪಡಿತಾವ ಪಡಿತಾರಪ್ಪ ಈಗ ಜಜ್ಮೆಂಟ್. ಹೌದು ಹೌದಿಲ್ಲ. ಐದು ಮಕ್ಕಳಿದ್ರು ಕೂಡ ಎಂತ ಫಲ ಬೇಕಂದಳ. ಹೌದು ಹೌದು. ಎಂತದು ಎಂತಾದ್ರಿಪ್ಪ, ಬೋರಿ ಹಳ್ಳಕ್ಕೆ ಹೋಗ್ಯಾರ. ಹಾ, ಸೂರ್ಯಾಗ ಸಂಕಲ್ಪ ಮಾಡ್ಯಾರ ಮಾಡ್ಯಾರಿಪ್ಪ. ಭಾವನ ಉಗ್ರ, ಭಾವನ ಅವತಾರ, ಹೊನ್ನ ಹೊಂಕಳ, ಕಿರಿಜಾಡಿ,
ಅಂಗೈ ಪದ್ಮ ಅಂಗಾಲ ಪದ್ಮ ಬತ್ತಿಸಕಲಿ ಉಳ್ಳ ಹೆಂಡು ಸಿದ್ಧರೊಳ ಪುಂಡು ಪುತ್ತರು ಬೇಕ ತಿಳ್ಕೊಂಡು ತಾಯಿ ಸಂಕಲ್ಪ ಮಾಡ್ಯಾರ. ಅದಕ್ಕೆ ಪುಣ್ಯಾತ್ಮರೇ ಇಂಥ ಫಲ ಪಡೆಯಸಲಿಗೆ 12 ವರ್ಷ ಮಾಯಾದ ಗುಡ್ಡು ಕೋಯಿ ಮಾವನ ಸೇವ ಮಾಡೋ ತಿಳ್ಕೊಂಡು ತ್ರಿನೇತ್ರಧಾರಿ ಔದು ಸಿದ್ಧ ಹೇಳ್ತಾರನ ಬಂಧುಗಳೇ, ಕಂಚಿನ ಆರತಿ ಹಚ್ಚಿಕೊಂಡು ಮುತ್ತಿನ ಸೆರಗಿಲಿ ಮುಚ್ಚಿಕೊಂಡು ಮಾಯಾದ ಗುಡ್ಡಕ್ಕೆ ಬಂದು 12 ವರ್ಷಕ್ಕೆ ಒಂದಿವಸ ಕಡಿಮೆ ಇರುತ್ತನ ಸೇವಾ ಮಾಡ್ತಾಳ. ಹೌದು ಹೌದಪ್ಪ. ಆದರೆ ಸಂಕದ ರಾಯನ ಗೌಡಿಗೆ ಅಹಂಕಾರ ಬಂದಿತ್ತು, ಮುಳ್ಳ ಮುಳ್ಳಿನಿಂದ ತೆಗಿಬೇಕ ತಿಳ್ಕೊಂಡು ಕನುಬಾಯಿ ಉದರದಾಗ ಮಲಕಾರ ಸಿದ್ಧನನ್ನ ಜನ್ಮ ತಾಳಿಸ್ತಾನೆ. ಹೌದು, ಜನ್ಮ ಕೊಡ್ತಾನೆ. ಅದಕ್ಕೆ ಅವರಿಂದ ಮುಂದೆ ಪುಣ್ಯಾತ್ಮರೇ ಅವರಿಗೆ ಪಾಠ ಕಲಿಸ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಅದಕ್ಕೆ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ತಾಯಿ ಕೊಂತವನ ಕೈತುತ್ತ ಉಂಡು ಬೆಳೆದ ತಾಯಿ ಮಡಿಲಿಗೆ ಆನಂದ ತಂದ. ಆನಂದದೊಳಗ ಪರಮ ಆನಂದ ಆಗಬೇಕತ್ತ. ಅದ್ ಹೆಂಗ್ರೀಪ್ಪ? ಆನಂದದೊಳಗ ಮಜಾ ಬಹಳ ಅದಾವ. ಒಂದು ರಸ್ತೆ ಬದಿಗೆ ಒಂದು ಸುಂದರವಾದಂತ ಮಾವಿನ ಗಿಡ ಅದ, ಅದಾಗ ಕಾಯಿ ತುಂಬಿಕೊಂಡವ. ಹೌದಪ್ಪ. ಒಬ್ಬನಂತನ ಆ ಹಣ್ಣು ನೋಡಿ ಸಂತೋಷ ಪಡಿತಾನೆ, ಎಟ್ಟ ಚಂದದಪ್ಪ. ಹೌದೌದು. ಒಬ್ಬಂತನ ಇದನ್ನ ಹರಿದು ತಿಂದು ಆನಂದ ಪಡಿಬೇಕಂತ ಒಬ್ಬಂತನ. ಒಬ್ಬ ಬರ್ತಾನ, ಈ ಕಾಯಿ ನನ್ನಲ್ಲಿ ಆಗಿಲ್ಲ ಇವನಲ್ಲಿ ಆಗ್ಯಾವ ಒಂದ್ ಬಳಿಕೆ ಕಾಯಿಯೆಲ್ಲ ಹರಿದು ರೋಡ್ ಮೇಲೆ ತಂದು ಒಗದು ಆನಂದ ಪಡಿಬೇಕಂತ. ಹೌದೌದು. ಖರೆ, ನೀ ಪಡೆದ ಆನಂದ ಇಬ್ಬರು ಮುಂದೆ ಹೇಳಾಕ್ ಇರ್ಬೇಕು ಮತ್ತೊಬ್ಬರು ಮುಂದೆ. ಹೌದಪ್ಪ. ನಾನ್ ನಿನ್ನ ಗಿಡದಾನ ಕಾಯಲ್ಲ ಹರಿದು ನಾನ ರೋಡಿಗೆ ಹೋಗುದಿನ ಅಂದ್ರೆ ಬಡಿಗೆ ಬರ್ತಾವ. ಬರ್ತಾವಪ್ಪ. ಅದ ಎಷ್ಟು ಹಣ್ಣು ಸುಂದರ ಐತಿಪ್ಪ, ತಿಂದ ಆನಂದ ಆಗೈತಿ ಅಂತನೊಬ್ಬ ಅದು ಹೇಳಕ್ ಬರ್ತದ. ನೋಡಿ ಆನಂದ ಆಗಿ ಅದನ್ನು ಹೇಳಕ್ ಬರ್ತದ. ಅದ್ರ ಹರಿದು ರೋಡ್ ಮೇಲೆ ಹೋಗೋದಿನ ಹೇಳಕ್ ಬರುದಿಲ್ಲ. ನಿನಗ ಆನಂದ ಆದದ ಇನ್ನೊಬ್ಬರ ಮುಂದೆ ಹೇಳುವಂತ ಆನಂದ ಇರ್ಬೇಕು. ಹೇಳು. ಕಲಿಯುಗ ಕ ಕೃಷ್ಣ ನವತಾರ ಹೊತ್ತು ಬಂದ ಗುರುಮರಿ ದೇವರ
ಬಣ್ಣದ ತೊಟ್ಟಿಲ ಹರಿವಿರ ಮಲಗೊಂಡ ನಡೆದ